नमस्ते गेळेयरे, नाविंदु अहोबिलद ಭಾರ್ಗವ ನರಸಿಂಹನ ಸನ್ನಿಧಿಯಲ್ಲಿದ್ದೇವೆ. ಅಹೋಬಿಲದಿಂದ ಕೆಳಗಿನ ಅಹೋಬಲದಿಂದ ಸುಮಾರು 3 ಕಿಲೋಮೀಟರ್ ಕಾಡಿನ ನಡಿಗೆ ದಾರಿ ಬಂದಿದ್ದೇವೆ. ಇಲ್ಲಿ ಪರಶುರಾಮ ಭಾರ್ಗವರಾಮ ನರಸಿಂಹನ ಅಭಿಮಾನಿಯಾಗಿ ಸುಮಾರು 11 ಲಕ್ಷ ವರ್ಷಗಳ ಹಿಂದೆ ತಪಸ್ಸು ಮಾಡಿದನೆ. ಮತ್ತೆ ನಿನ್ನ ಆ ನಿಜರೂಪ ದರ್ಶನ ತೋರಿಸುವಂತ ಆ ಭಾರ್ಗವರಿಗೆ ತಪಸ್ಸಿನಲ್ಲಿ ನರಸಿಂಹ ದರ್ಶನ ಕೊಟ್ಟ ಕ್ಷೇತ್ರ ಇದು. ನರಸಿಂಹನ ಅನುರಾಗಕ್ಕೆ ಪಾತ್ರಳಾದ ಚಂಚುಲಕ್ಷ್ಮಿ ಈ ಅಣ್ಣ ತಮ್ಮಂದಿರು ಆದಿವಾಸಿಗಳು, ಈ ಕಾಡಿನ ಒಡೆಯರು. ಇವತ್ತಿಗೂ ಅದೇ ಸಂಸ್ಕೃತಿ ಇಲ್ಲಿದೆ. ಇದು ನಿಜ ಬಾಣ ಬಿಲ್ಲುಗಳು ನೋಡಿ, ಇದು ನಿಜ ಬಾಣ ಬಿಲ್ಲು. ಇವರ ಬೆಳ್ಳಿನ ತೇಜಸ್ಸಿಗೆ ಬ್ರಿಟಿಷರು ನಡುಗಿ ಹೋಗಿದ್ರು. ಅಲ್ಲೂರಿ ಸೀತಾರಾಮರಾಜು ಈ ಬೇಡರ ಈ ಚೊಂಚರ ಗುಂಪು ಕಟ್ಟಿ ಬ್ರಿಟಿಷರನ್ನ ನಕಶಿಕಾಂತ ನಡುಗಿಸಿಬಿಟ್ಟಿದ್ರು. ಇದು ನಿಜವಾದ ಬಿಲ್ಲು. ಮತ್ತೆ ಇದಕ್ಕೆ ನೋಡಿ, ಇಲ್ಲಿ ಬಾಣಗಳು ತೋರಿಸ್ತೀನಿ ಒಂದೊಂದು ಹೇಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ, ನೀಟ್ನೆಸ್ ನಲ್ಲಿ, ಫೆದರ್ಸ್ ನಲ್ಲಿ, ಆ ಫೆದರ್ ನ ಹಿಡ್ಕೊಳ್ಳೋ ರೀತಿ ಅವರು ಬಾಣಕ್ಕೆ ಹಾಕಿ ಹೀಗೆ ಹಿಡ್ಕೋತಾರೆ. ಹೇಳ್ಕೊಳಕ್ಕೆ ಇಲ್ಲಿ ಇಲ್ಲಿ ಒಂದು ದಾರಕ್ಕೆ ಕೂತ್ಕೊಳ್ಳಕ್ಕೆ ಬೇಸ್ ಮಾಡಿದ್ದಾರೆ. ಹೀಗೆ ಒಂದೊಂದು ಫೆದರ್ ಒಂದೊಂದು ಬಾಣಕ್ಕೂ ಒಂದೊಂದು ರೂಪ ಕೊಟ್ಟಿದ್ದಾರೆ ನೋಡಿ. ಒಂದೊಂದು ಬಾಣನ ಒಂದೊಂದು ರೀತಿ ಇದೆ. ಆ ಶಾರ್ಪ್ನೆಸ್ ಅವರೇ ಮಾಡ್ಕೋತಾರೆ, ತುಂಬಾ ಶಾರ್ಪ್ ಟಚ್. ನೋಡಿ ಹೆಂಗಿದೆ, ನೋಡಿ. ಬ್ರಿಟಿಷರನ್ನ ಬುಲೆಟ್ಸ್ಗೆ ಪಿಸ್ತೂಲಿಗೆ ಗನ್ಸ್ಗೆ ನಡುಕ ಹುಟ್ಟಿಸಿದಂತ ಬಾಣಗಳು. ಎಲ್ಲಿಂದ ಬಂದು ಬೀಳುತ್ತೆ, ಹೇಗ್ ಬೀಳುತ್ತೆ ಗೊತ್ತಿಲ್ಲ. ಇದಕ್ಕೆ ವಿಶ್ವಾಸ ಬರ್ತಾ ಇದ್ರು. ಅನೇಕ ಬ್ರಿಟಿಷರ ಜೀವ ತೆಗೆದುಕೊಂಡಿದೆ, ಬ್ರಿಟಿಷ್ ಸೈನ್ಯವನ್ನೇ ನೀರು ಮುಕ್ಕಿಸ್ಬಿಟ್ಟಿದೆ. ಕಡೆಗೆ ಅಲ್ಲೂರಿ ಸೀತಾರಾಮರಾಜನ ಕೊಂದು ಬಿಡ್ತಾರೆ. ಅಂತ ದೊಡ್ಡ ವ್ಯಕ್ತಿಗೆ ಸಾಥ್ ಕೊಟ್ಟವರು ಚಂಚುರು. ಇದು ನೋಡಿ, ಇದು ಚೆನ್ನಾಗಿದೆ ನೋಡಿ. ಬಾಣ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚುಚ್ಕೊಂಡ್ರೆ ಏನ್ ಇದೆಯಾ, ಅವನ ಗತಿ ಅಧೋಗತಿ ಆಗುತ್ತೆ. ಬಲ ಬಣ ಕೊಡ ಇದನ್ನ ನಮ್ ಕೈಲಿ ಎಳೆಯಕ್ಕಾಗಲ್ಲ, ಅವರೇ ಎಳಿಬಿಟ್ಟು ನೋಡಿ. ಎಳೆಯಕ್ಕೆ ಆಗಲ್ಲ ನಮ್ ಕೈಲಿ, ಎಳೆಯಕ್ಕಾಗಲ್ಲ ನೋಡಿ. ಆಗಲ್ಲ ನೋಡಿ, ತುಂಬಾ ಟೈಟ್ ಇದೆ. ಇದು ಮನುಷ್ಯರು ಮಾತ್ರಕ್ಕಾಗಲ್ಲ. ಇದು ನೋಡಿದ್ರೆ ಒಂದು ಪಂಚತಂತ್ರ ಕತೆ ನೆನಪಾಗ್ತಾ ಇದೆ. ಪಂಚತಂತ್ರ ಕಥೆಯಲ್ಲಿ ಇದನ್ನ ಚರ್ಮದಿಂದ ಮಾಡಿರ್ತಾರೆ ಇದನ್ನ, ಈ ದಾರವನ್ನ. ಒಂದು ಬೇಟೆಗಾರ ಸಿಂಹನ ಒಂದು ಒಂದು ಜಿಂಕೆನ ಬೇಟೆಯಾಡಕ್ ಹೋಗಿರ್ತಾನೆ. ಆ ಬೇಟೆಗಾರನ್ನ ಒಬ್ಬ ಒಂದು ಸಿಂಹ ಬಂದು ಕೊಂದಿರುತ್ತೆ. ಆ ಸಿಂಹವನ್ನ ಕರಡಿ ಬಂದು ಕೊಂದಿರುತ್ತೆ. ಹಾಗಾಗಿ ಅದೇ ಟೈಮ್ಗೆ ಈ ಬೇಟೆಗಾರನ ಬಾಣ ಕರಡಿನ ಕೊಂದ್ಬಿಟ್ಟಿರುತ್ತೆ. ಅವಾಗ ಅಲ್ಲಿಗೊಂದು ನರಿ ಬರುತ್ತೆ. ನರಿ ಬಂದು ಇಷ್ಟೊಂದು ನನಗೆ ಸಿಕ್ಬಿಡ್ತಲ್ಲ ಊಟ, ಕರಡಿ ನರಿ ಸಿಂಹ, ಕರಡಿ ಸಿಂಹ ಜಿಂಕೆ ಬೇಟೆಗಾರ ಇಷ್ಟು ಜನ ಸತ್ತೋಗಿರ್ತಾರೆ. ಆ ಇಷ್ಟು ಜನ ಸತ್ತೋಗಿದ್ರೆ ಇಷ್ಟು ತಿಂಡಿ ಸಿಕ್ಬಿಡ್ತಲ್ಲ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಬಿಲ್ ಇರುತ್ತೆ, ಬಿಲ್ಲಿಗೆ ಚರ್ಮದ ದಾರ ಕಟ್ಟಿರ್ತಾರೆ. ಅದು ಹೇಳುತ್ತೆ, ನಾನು ಯಾವ್ದು ಫಸ್ಟ್ ತಿನ್ನೋದು, ಗ್ರೀಡಿ ಅಂತಾರಲ್ಲ ಲೋಭ, ಫಸ್ಟ್ ನಾನು ಯಾವ್ದು ತಿನ್ಲಿ ಅಂತ ಹೇಳಿ ಈ ಚರ್ಮಕ್ಕೆ ಭಯ ಆಗುತ್ತೆ. ಇಲ್ಲಿಂದ ಇಲ್ಲಿ ತಿನ್ನಕ್ ಹೋಗುತ್ತೆ, ಅವಾಗ ಇದು ಸಡನ್ ಆಗಿ ಓಪನ್ ಆಗ್ಬಿಟ್ಟು ನರಿ ಬಾಯಲ್ಲಿ ತೂರ್ಕೊಂಡಿದ್ದು ಸತ್ತೋಗುತ್ತೆ. ಅದು ನೆನಪಾಗ್ತಾ ಇದೆ ನನಗೆ. ಆಗತ್ತೆ ನೋಡಿ, ಇದನ್ನ ಏನ್ ಮಾಡಿದ್ರು ಬೆಂಡಾರು ಓ ಓ ಸಾಧ್ಯ ಇಲ್ಲ.
ಧನ್ಯವಾದ ಅಹೋರಾತ್ರ.